ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತು ನಾನು ರೀಡಿಂಗ್ ಮಾಡ್ತಾ ಇರೋದು ಫಾರ್ ಧನು ರಾಶಿ ಸ್ಯಾಜಿಟೇರಿಯಸ್ ಫಾರ್ ದ ಮಂತ್ ಆಫ್ ಫೆಬ್ರವರಿ 2021. ಇದು ಮಂತ್ಲಿ ರೀಡಿಂಗ್ ಆಗಿರುತ್ತೆ, ಲವ್ ರೀಡಿಂಗ್. ಸೊ 1 to 28 ಡೇಸ್ವರೆಗೂ ಮಾತ್ರ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಫಸ್ಟ್ ಆರೋ ಕಾರ್ಡ್ಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೇನು ಕಾರ್ಡ್ಸ್ ಬರ್ತಿದೆ ಅಂಥೇಳಿ. ಅದಾದ ನಂತರ ನಾನು ನಿಮಗೆ ಒಂದು ಏಂಜಲ್ ಮೆಸೇಜ್ ಕೂಡ ಪ್ರೊವೈಡ್ ಮಾಡ್ತೀನಿ. ಆ ಏಂಜಲ್ ಮೆಸೇಜ್ ನಿಮಗೆ ಫೆಬ್ರವರಿ ಮಂತ್ ವಾರ್ಗೆ ಮಾತ್ರ ಹೆಲ್ಪ್ಫುಲ್ ಆಗಿರುತ್ತೆ, ಓಕೆನಾ? ಸೊ ಈಗ ನಾನು ಕಾರ್ಡ್ಸ್ನ ಶಫಲ್ ಮಾಡ್ತಾ ಇದ್ದೀನಿ. ಲೆಟ್ ಮೀ ಸ್ಟಾರ್ಟ್ ದ ಶಫಲಿಂಗ್ ಫಾರ್ ಧನುರಾಶಿ. ಪ್ಲೀಸ್ ಯು ನೋರ್ ಸೆಲ್ಫ್ ಮೀ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ಇನ್ ಸ್ಯಾಜಿಟೇರಿಯಸ್. ಧನುರಾಶಿ ಲವ್ ಲೈಫ್ ಫಾರ್ ದ ಮಂತ್ ಆಫ್ ಫೆಬ್ರವರಿ 2021. ಫಸ್ಟ್ ಕಾರ್ಡ್ ಬಂದಿದೆ ಏಸ್ ಆಫ್ ಸಾರ್ಟ್ಸ್. ಸೊ ಬ್ಯೂಟಿಫುಲ್ ಕಾರ್ಡ್, ಫಸ್ಟ್ ಕಾರ್ಡೇ ಏಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ವಾವ್. ಓಕೆ, ಸೆಕೆಂಡ್ ಕಾರ್ಡ್ ಟೂ ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ಆ್ಯಂಡ್ ಫೋರ್ ಆಫ್ ಕಪ್ಸ್ ಬಂದಿದೆ. ಫೈವ್ ಆಫ್ ಕಪ್ಸ್, 4 to 5, 7 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಸಾರ್ಟ್ಸ್, ಬಾಟಮ್ ಆಫ್ ದ ಕಾರ್ಡ್ ಕ್ವೀನ್ ಆಫ್ ಸಾರ್ಟ್ಸ್. ಓಕೆ, ಒಂದು ಏಂಜಲ್ ಮೆಸೇಜ್ ಕೂಡ ತಗೋಬಿಡೋಣ ನಿಮಗೋಸ್ಕರ ಫಾರ್ ದ ಮಂತ್ ಆಫ್ ಫೆಬ್ರವರಿ. ಓಕೆ, ಪ್ಲೀಸ್ ಏಂಜಲ್ಸ್ ಹೆಲ್ಪ್ ಮೀ ಟು ನೋ ವಾಟ್ ಮೆಸೇಜ್ ಯು ವಾಂಟ್ ಟು ಗೆಟ್ ಫಾರ್ ಧನುರಾಶಿ ಫಾರ್ ಸ್ಯಾಜಿಟೇರಿಯಸ್ ಫಾರ್ ದ ಮಂತ್ ಆಫ್ ಫೆಬ್ರವರಿ 2021. ಓಕೆ, ಶಫಲ್ ಮಾಡ್ತೀನಿ ಒಂದು ಸೆಕೆಂಡ್. ಪ್ಲೀಸ್ ಹೆಲ್ಪ್ ಮೀ ಟು ನೋ ವಾಟ್ ಮೆಸೇಜ್ ಯು ವಾಂಟ್ ಟು. ಓಕೆ, ಆಸ್ಕ್ ಯುವರ್ ಏಂಜಲ್ಸ್ ಅಂತ ಬಂದಿದೆ. ಬಾಟಮ್ ಆಫ್ ದ ಕಾರ್ಡ್ ರಿಕವರಿ ಕೂಡ ಇದೆ. ಸೊ ಎರಡು ತೊಗೊಳ್ಳೋಣ. ಸೊ ಫಸ್ಟ್ ಕಾರ್ಡೇ ಏಸ್ ಆಫ್ ಸಾರ್ಟ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ನಿಮ್ಮ ರೀಡಿಂಗಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಮಾತ್ರ ಸಿಗ್ತಿದೆ ನನಗೆ. ಇಟ್ಸ್ ಲೈಕ್ ನೀವೇನು ಅಂದ್ಕೊಂಡಿದ್ದೀರಾ ಅದಾಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ಅಪ್ ಟು ಯು ಅಂತಲೂ ಹೇಳ್ಬೋದು. ಎಲ್ಲ ನಿಮ್ಮ ಒಂದು ಕೈಯಲ್ಲಿದೆ, ನಿಮ್ಮ ಡಿಸಿಷನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಏಸ್ ಆಫ್ ಸಾರ್ಟ್ಸ್ ಇನ್ನೊಂದು ಏನು ಸರ್ಪ್ರೈಸ್ ಇರುತ್ತೆ ನಿಮ್ಮ ಈ ಫೆಬ್ರವರಿ ಮಂತಲ್ಲಿ, ತುಂಬ ಸರ್ಪ್ರೈಸಸ್ ಸಿಗ್ಬೋದು ನಿಮಗೆ. ಆಮೇಲೆ ನೀವೇನೋ ಅಂದ್ಕೊಂಡಿರ್ತೀರ, ಬಟ್ ಅದನ್ನು ಬಿಟ್ಟು ಇನ್ನೂ ಏನೋ ಬೇರೆ ಬಿಗ್ ಚೇಂಜಸ್ ಅಂತಲೂ ಹೇಳ್ಬೋದು ಕೆಲವೊಬ್ಬರಿಗೆ. ಟೂ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಸ್ವಲ್ಪ ಏನೋ ನೀವು ನಿಮಗೆ ಎಲ್ಲ ಮೇ ಬಿ ಗೊತ್ತಾಗ್ತಿದೆ ಅಂತ ಹೇಳ್ಬೋದು. ಲೈಕ್ ಯು ನೋ ದ ಟ್ರೂತ್, ನಿಮ್ಮ ಕಣ್ಣಿಗೆಲ್ಲ ಟ್ರೂತ್ ಕಾಣಿಸ್ತಿದೆ, ಬಟ್ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಿಲ್ಲ. ಕೆಲವೊಬ್ಬರು ಎನರ್ಜಿ ಹಾಗಿದೆ, ಓಕೆ ಇದು ಹಾಗೆ ಇದೇನಾ ಅಂತ ನಿಮ್ಗೆ ಅಷ್ಟು ಡೌಟ್ ಇದೆ ಅದ್ರ ಒಂದು ಎನರ್ಜಿ ಮೇಲೆ ಅಂತ ಹೇಳ್ಬೋದು. ಇಲ್ಲ, ಯು ಆರ್ ನಾಟ್ ಬಿಲೀವಿಂಗ್ ಆನ್ ದ ಥಿಂಗ್ ವಾಟ್ ಯು ಆರ್ ಸೀಯಿಂಗ್. ನೀವೇನು ನೋಡ್ತಿದ್ದೀರಾ ಅದು ನಿಜನಾ ಅಂತ ನಿಮಗೆ ಅನಿಸ್ತಿಲ್ಲ. ಕಣ್ಣ ಮೇಲೆ ಪಟ್ಟಿ ಹಾಕ್ಕೊಂಡು ಇರೋ ಥರ ಒಂದು ಎನರ್ಜಿ ಇದೆ. ಕೆಲವೊಮ್ಮೆ ನಾವೇನು ನೋಡ್ತಿದ್ದೀವಿ, ಏನು ಕೇಳ್ತಿದ್ದೀವಿ ಅದನ್ನು ನಾವು ಅಂದರೆ ನಾವು ಅಂದ್ಕೊಂಡಿರಲ್ಲ ಈ ಥರನೂ ಇರುತ್ತಾ ಸಿಚುವೇಶನ್ ಅಂತ. ಬಟ್ ಸಮಟೈಮ್ಸ್ ನಮ್ಮ ಕಣ್ಣಾರೆ ನೋಡಿ, ನಮ್ಮ ಕಿವಿಯಾರೆ ಕೇಳಿ, ಪ್ರೂಫ್ ಜೊತೆ ಎಲ್ಲ ಇದ್ರು ಇದೆ ಅಂದ್ರೂ ಅದನ್ನು ನಾವು ತಪ್ಪು ಅಲ್ಲ ಈ ಥರ ಇಲ್ಲ ಅಂದ್ಕೊಳ್ಳೋದು ನಾವೇ ಫೂಲ್ ಅಂತ ಹೇಳ್ಬೋದು ನಾನಿಲ್ಲಿ. ಓಕೆ, ಕೆಲವೊಬ್ಬರ ಎನರ್ಜಿ ಹೀಗಿದೆ. ಆ್ಯಂಡ್ ರಿಲೇಷನ್ಶಿಪ್ ವೈಸ್ ಡೆಫಿನೆಟ್ಲಿ ಇಲ್ಲಿ ಏನೋ ಒಂದು ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ಬೋದು. ಇಲ್ಲ ಏನೋ ಸಮ್ಮನ್ ಈಸ್ ಸ್ಟಾಪಿಂಗ್ ಅಂತ ಹೇಳ್ಬೋದು. ಮೈಂಡ್ ಸೆಟ್ ಚೇಂಜ್ ಮಾಡ್ತಿದ್ದಾರೆ, ಈವನ್ ಫ್ರೆಂಡ್ಸ್ ಆಗಿರ್ಬೋದು ಅದು ಅಂತ ಹೇಳ್ಬೋದು ಕೆಲವೊಬ್ಬರಿಗೆ. ಇಲ್ಲ, ಮದರ್ ಇಶ್ಯೂ ಇದೆ ಈ ರಿಲೇಷನ್ಶಿಪ್ಪಲ್ಲಿ, ಒಂದು ಫ್ಯಾಮಿಲಿ ಇಶ್ಯೂ ಕೂಡ ನನಗೆ ಹೇಳ್ಬೋದು. ಇಲ್ಲಿ ಫೋರ್ ಆಫ್ ಕಪ್ಸ್ ಇರೋದ್ರಿಂದ ಈ ಕಾರ್ಡಲ್ಲಿ ಏನು ತೋರಿಸಿದೆ ಅಂದರೆ 3 months ಒಂದು ಹಠ ಥರ ಆಗಿಬಿಟ್ಟಿದೆ. ಮೇ ಬಿ ದಿಸ್ ಇಸ್ ಫೆಬ್ರವರಿ, ಸೊ ಡಿಸೆಂಬರ್ ಮಂತಿಂದನೇ ಈ ಫೆಬ್ರವರಿ ರೀಡಿಂಗ್ ಇರೋದ್ರಿಂದ ಫೆಬ್ರವರಿ ಮಂತ್ ಫುಲ್ ರೆಸೊನೇಟ್ ಆಗುತ್ತೆ. ಒಂದು ನವೆಂಬರ್, ಡಿಸೆಂಬರ್, ಜಾನ್ವರಿ ಈ 3 months ನೀವೇನೋ ಒಂದು ಅಂದ್ಕೋತಿದ್ದೀರಾ, ಇಲ್ಲ ಮೈಂಡಲ್ಲಿದೆ ಅದು ಆಗ್ತಾ ಇಲ್ಲ ಅಂಥೇಳಿ ನೀವು ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ಬೋದು. ಇಲ್ಲ ಹಠ ಏನಂತಾರೆ ತುಂಬ ಜಿದ್ದೀಪನ್ ಅಂತೀವಲ್ವ, ಆ ಥರ ಸ್ಟಬನ್ ಆಗ್ತಿದ್ದೀರಾ ಅಂತ ಹೇಳ್ಬೋದು ಕೆಲವೊಬ್ರಿಗೆ. ಇಲ್ಲಿ ಆಮೇಲೆ ಯೂನಿವರ್ಸ್ ಕೂಡ ನಿಮಗೆ ಒಳ್ಳೆ ಆಫರ್ ಕೊಡ್ತಿದ್ದಾರೆ, ಬಟ್ ಯು ಆರ್ ನಾಟ್ ಎಟ್ ಆಲ್ ರೆಡಿ ಟು ಸೀ ಅಂತ ಅಂತ ಹೇಳ್ಬೋದು ಇಲ್ಲಿ. ಬಟ್ ಡೆಫಿನೆಟ್ಲಿ ಹೆಲ್ತ್ ನಿಮ್ಮದು ಕೆಡ್ಸ್ಕೋಬೇಡಿ. ಫೆಬ್ರವರಿ ಮಂತಲ್ಲಿ ನಿಮಗೆ ಏನು ಅಂದ್ಕೊಂಡಿದ್ದೀರಾ ಅದು ಸಿಗೋ ಚಾನ್ಸಸ್ ತುಂಬ ಇದೆ. ಬಟ್ ಅದನ್ನು ಫಸ್ಟ್ ನೀವು ನೋಡಬೇಕಾಗತ್ತೆ ಏನು ಸರಿ ಏನು ತಪ್ಪು ಅನ್ನೋದು. ಫೈವ್ ಆಫ್ ಕಪ್ಸ್ ಕೂಡ ಬಂದಿದೆ. ಕೆಲವೊಬ್ಬರಿಗೆ ತುಂಬ ಒಂದು ಹಾರ್ಟ್ ಬ್ರೋಕ್ ಆಗಿರೋ ಥರ ಒಂದು ಬ್ರೇಕಪ್ ಆಗಿರ್ಬೋದು ಅಂತ ಹೇಳ್ಬೋದು ಇಲ್ಲಿ. ಇಲ್ಲ, ಬ್ರೇಕಪ್ ಇಂದ ಹೊರಗಡೆ ಬರ್ತಾ ಇಲ್ಲ, ಇನ್ನೂ ನಿಮ್ಗೆ ಆ ಪರ್ಸನ್ ಬೇಕಾಗಿ
ಆಗಿದೆ ಲೈಫಲ್ಲಿ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಈ ಟೈಮ್ ರಿಲೇಷನ್ಶಿಪ್ಪಲ್ಲಿ ಇರೋ ಟೈಮಲ್ಲಿ ತುಂಬ ಸೀರಿಯಸ್ ಆಗಿದ್ದೀರಾ ಅಂತ ಹೇಳ್ಬೋದು. ಬಿಕಾಸ್ ಐ ವಿಲ್ ಗೆಟ್ ಅ ಎನರ್ಜಿ ಬೈ ಸೀಯಿಂಗ್ ದಿಸ್ ಕಾರ್ಡ್. ಲೈಕ್ ಮುಂಚೆ ನೀವು ನಿಮ್ಮ ಲವ್ ಲೈಫಲ್ಲಿ ಬ್ರೇಕಪ್ ಮಾಡ್ಕೊಂಡಿದ್ರಿ ಅನಿಸುತ್ತೆ, ಲೈಕ್ 2-3 times ಬ್ರೇಕಪ್ ಆಗಿದೆ. ಬಟ್ ದಿಸ್ ಟೈಮ್ ದಿಸ್ ಈಸ್ ವೆರಿ ಸೀರಿಯಸ್ ಬ್ರೇಕಪ್ ಅಂತ ಹೇಳ್ಬೋದು. ಆಮೇಲೆ ಯಾರ್ದು ಡೆತ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ, ಇಲ್ಲ ಅವ್ರ ಫ್ಯಾಮಿಲಿಯಲ್ಲಿ ಸಮ್ಮನ್, ಇದು ಕೆಲವು ಸಮ್ ಪೀಪಲಿಗೆ ಮಾತ್ರ ರೆಸನೇಟ್ ಆಗುತ್ತೆ. ಆ ಒಂದು ಇಶ್ಯೂಯಿಂದ ನಿಮ್ಮ ರಿಲೇಷನ್ಶಿಪ್ ಮೇಲೆ ಒಂದು ಪ್ರೆಷರ್ ಬಿದ್ದಿದೆ ಅಂತಲೂ ಹೇಳ್ಬೋದು ಕೆಲವೊಬ್ಬರಿಗೆ. ಆಮೇಲೆ ಇಲ್ಲಿ ಇನ್ನೊಂದು ಎನರ್ಜಿ ಇದೆ, ಲೈಕ್ ತುಂಬ ಆ್ಯಕ್ಚುಲಿ ಐ ಕ್ಯಾನ್ ಫೀಲ್ ನೀವಾಗಿ ನೆಗೆಟಿವ್ ಎನರ್ಜಿ ಥಿಂಕ್ ಮಾಡ್ತಿಲ್ಲ, ಬಟ್ ನೀವು ಮುಂಚೆ ಹೇಗಿದ್ರಿ ಆಗ ಇವಾಗ ಇಲ್ಲ ಅಂತ ಹೇಳ್ಬೋದು. ತುಂಬ ಒಂದು ಬ್ಲ್ಯಾಕ್ ಎನರ್ಜಿ ಐ ಕ್ಯಾನ್ ಫೀಲ್ ಹಿಯರ್ ಸಮ್ ಪೀಪಲ್. ಒಂಥರ ನೀವೆಷ್ಟು ಒಳ್ಳೇದಾಗಬೇಕು ಚೆನ್ನಾಗಿರಬೇಕು ಅನ್ಕೋತಿದ್ದೀರಾ, ಬಟ್ ನೆಗೆಟಿವ್ ಎನರ್ಜಿ ಅದು ಅಟ್ರ್ಯಾಕ್ಟ್ ಆಗ್ತಿದ್ದೀರಾ. ಇದು ಎಲ್ಲೋ ಒಂದು ಕಡೆ ಬೀಯಿಂಗ್ ಅಲೋನ್ ಅಂತಲೂ ಹೇಳ್ಬೋದು. ನೀವು ಸಿಂಗಲ್ ಇರೋದ್ರಿಂದ ತುಂಬ ಟೈಮ್ ಒಬ್ಬರೇ ಇರೋದ್ರಿಂದ ಈ ಥರ ಎನರ್ಜಿ ನಿಮಗೆ ಅಟ್ಯಾಕ್ ಮಾಡ್ತಿರ್ಬೋದು. ಸೊ ಸ್ಟಾರ್ಟ್ ಬೀಯಿಂಗ್ ವಿತ್ ಯುವರ್ ಫ್ಯಾಮಿಲಿ, ವಿತ್ ಯುವರ್ ಫ್ರೆಂಡ್ಸ್. ಇಲ್ಲ ಟೈಮ್ ಕೊಡಿ, ಒಬ್ಬರೇ ಇರಬೇಡಿ. ಒಬ್ಬರೇ ಇದ್ದಾಗ ಅದೇನಾಗುತ್ತೆ, ತುಂಬ ಒಳ್ಳೆ ಮೂಮೆಂಟ್ಸ್ ನಾವು ಥಿಂಕ್ ಮಾಡೋದು ಕಮ್ಮಿನೇ, ಸ್ಯಾಡ್ ಮೂಮೆಂಟ್ಸ್ ಥಿಂಕ್ ಮಾಡೋದೇ ಜಾಸ್ತಿ. ಸೊ ಡೂ ಸಮ್ ವರ್ಕ್ ಅಂತ ಹೇಳ್ತೀನಿ. ಯಾವಾಗೂ ಒಬ್ಬರೇ ಇದ್ದೀನಿ ಅಂತ ಅಂದ್ಕೊಂಡು ಸ್ಯಾಡ್ ಆಗಬೇಡಿ. ಆಮೇಲೆ ಐ ಥಿಂಕ್ ನಿಮ್ಮ ಪರ್ಸನ್ ನಿಮಗೆ ವೇಟ್ ಮಾಡ್ತಾನೆ ಇರ್ತಾರೆ ಅಂತಲೂ ಹೇಳ್ಬೋದು ಇಲ್ಲಿ. ಆ್ಯಂಡ್ 7 of Pentacles ಇರೋದ್ರಿಂದ ಐ ಥಿಂಕ್ ನೀವು ವರ್ಕ್ ಮಾಡ್ತಾ ಇದ್ರೂ ಇಲ್ಲಿ ಸಮ್ ಇಲ್ಲಿ ಇನ್ನೊಬ್ಬರ ಎನರ್ಜಿ ಹೆಂಗಿದೆ ಅಂದರೆ 24/7 ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಪರ್ಸನ್ ನಿಮಗೆ. ಇಲ್ಲ ನೀವು ಇಬ್ಬರ ಎನರ್ಜಿನೂ ಹಾಗೆ ಇದೆ ಇಲ್ಲಿ. ಡೆಫಿನೆಟ್ಲಿ ನೀವು ಇಬ್ಬರು ಹೇಗೆ ಕೆಲವೊಬ್ಬರು ಪರ್ಸನ್ಗೆ ಇಲ್ಲಿ ಸೇಮ್ ಜೆಂಡರ್ ಅಂತ ಹೇಳ್ಬೋದು. ಈ ಮ್ಯಾಟ್ರ್ ನೋಡಿ ಇವಾಗ ಹೇಳ್ತಿರೋದು ಓನ್ಲಿ 1-2% ರೆಸನೇಟ್ ಆದ್ರೂ ಓಕೆ, ಬಟ್ ಐ ಆಮ್ ಜಸ್ಟ್ ಗೆಟಿಂಗ್ ದ ಎನರ್ಜಿ. ಸೊ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ. ಸೇಮ್ ಜೆಂಡರ್ ಅಂದರೆ ಏನು, ಲೈಕ್ ಒಂದು ಹುಡುಗ ಹುಡುಗ ಜೊತೆನೇ ಕನೆಕ್ಟ್ ಆಗಿರೋದು, ಹುಡುಗಿ ಹುಡುಗಿ ಈ ಥರನೂ ಪೀಪಲ್ ಇದ್ದಾರೆ ಈಗ. ಸೊ ಆ ಒಂದು ಎನರ್ಜಿ ಕೂಡ ಈ ರೀಡಿಂಗಲ್ಲಿ ಇದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಬಟ್ ಫೈನ್, ನೀವು ಆ ಥರ ಇಲ್ಲ ಅಂದರೆ ತಗೋಬೇಡಿ. ಸೊ ಡೆಫಿನೆಟ್ಲಿ 7 of Pentacles ಇರೋದ್ರಿಂದ ತುಂಬ ವರ್ಷದಿಂದ ಈ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದೀರಾ, ಕಾಯ್ಕೊಂಬಂದಿದ್ದೀರಾ, ಫೈನಲಿ ಅದೊಂದು ಗ್ರೋತ್ ನಿಮಗೆ ಸಿಗುತ್ತೆ. ಇನ್ನು 1 year ಇಫ್ ಯು ವೇಟ್ ಎವ್ರಿಥಿಂಗ್ ವಿಲ್ ಚೇಂಜ್ ಅಂತ ಹೇಳ್ಬೋದು. ಆಮೇಲೆ ತುಂಬ ಟೆನ್ಷನ್ ಇದೆ ಈ ಪರ್ಸನ್ಗೆ, ಲೈಕ್ ಏನಾಗುತ್ತೆ, ಏನು ಮಾಡಿದ್ರೆ ಹೆಂಗಿರುತ್ತೆ, ಆ ಥರ ಎಲ್ಲ ಅಂತಿದೆ. ಪೇಜ್ ಆಫ್ ಸಾಟ್ಸ್ ಇರೋದ್ರಿಂದ ಸಮ್ಮನ್ ಈಸ್ ರಿಯಲಿ ಸ್ಪೈಯಿಂಗ್ ಅಂತ ಹೇಳ್ಬೋದು. ನೀವಾಗಿರ್ಬೋದು, ಇಲ್ಲ ನಿಮ್ಮ ಪರ್ಸನ್ ಸ್ಪೈ ಮಾಡ್ತಾ ಇದ್ದೀರಾ ಅವ್ರ ಮೇಲೆ. ಅವ್ರು ಹ್ಯಾಪಿ ಇದ್ದಾರೋ, ಅವ್ರು ಸ್ಯಾಡ್ ಇದ್ದಾರೋ, ಈವನ್ ಬ್ರೇಕಪ್ ಆಗಿದೆ, ನೋ ಕಮ್ಯುನಿಕೇಷನಲ್ಲಿ ಇದ್ದೀರಾ ಕೆಲವೊಬ್ರು ಅಂತ ಹೇಳ್ಬೋದು ಇಲ್ಲಿ. ಅಂದರೆ ಕಮ್ಯುನಿಕೇಷನ್ ಆಗ್ತಿದೆ, ಲೈಕ್ ಸಮ್ಟೈಮ್ಸ್ ಇಟ್ಸ್ ಹ್ಯಾಪ್ನಿಂಗ್, ನಾಟ್ ಲೈಕ್ ತುಂಬ ಒಳ್ಳೆಯ ಒಂದು ಕಮ್ಯುನಿಕೇಷನ್ ಇಲ್ಲ ಇಲ್ಲಿ. ಓಕೆ, ಹಂಗೆ ಅನ್ನಿಸ್ತಿದೆ ನನಗೆ. ಆಮೇಲೆ ನಿಮ್ಮ ಪರ್ಸನ್ ನಿಮಗೆ ವಾಂಟೆಡ್ಲಿ ಕಾಲ್ ಕಟ್ ಮಾಡಿಬಿಡ್ತಾರೆ ಹಂಗೂ ಅನ್ನಿಸ್ತಿದೆ. ಬಟ್ ಅವರು ಆ ಥರ ಇಲ್ಲ, ಅವ್ರು ನಿಮ್ಮ ಮುಂದೆ ಹೆಂಗೆ ತೋರಿಸ್ಕೊತಿದ್ದಾರೆ ಆ ಥರ ಅವ್ರು ಆ್ಯಕ್ಚುಲಿ ಇಲ್ಲ ಅಂತ ಹೇಳ್ಬೋದು. ಪೇಜ್ ಆಫ್ ಸಾಟ್ಸ್ ಇದೆ ಇಲ್ಲಿ. ಡೆಫಿನೆಟ್ಲಿ ಟ್ರೂ ಕಾಲರ್ ಎನರ್ಜಿ ಐ ಆಮ್ ಗೆಟಿಂಗ್. ಈಗ ಟ್ರೂ ಕಾಲರಲ್ಲೆಲ್ಲ ಚೆಕ್ ಮಾಡೋದು, ಲೈಕ್ ಬ್ಯುಸಿ ಇದ್ದಾರಾ ಇದ್ದಾರಾ, ಆನ್ಲೈನ್ ವಾಟ್ಸಪ್ಪಲ್ಲಿ ಚೆಕ್ ಮಾಡೋದು, ಫೇಸ್ಬುಕ್ಕಲ್ಲಿ ಚೆಕ್ ಮಾಡೋದು, ಮೆಸೆಂಜರಲ್ಲಿ ಚೆಕ್ ಮಾಡಿ, ಅಂದರೆ ವ್ಯಾರ್ ಎವರ್ ದ ಸೋಷಿಯಲ್ ಮೀಡಿಯಾ ಇಸ್ ದೇರ್ ನೀವು ಅಲ್ಲೆಲ್ಲ ಅವ್ರನ್ನ ಸ್ಪೈ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಆಮೇಲೆ ಅವರಾಗಿ ಫಸ್ಟ್ ಮೆಸೇಜ್ ಮಾಡ್ಬೇಕಂತ ವೇಟ್ ಮಾಡ್ತಿದ್ದೀರಾ. ಇಫ್ ದಟ್ ಪರ್ಸನ್ ಈಸ್ ನಾಟ್ ಡೂಯಿಂಗ್, ನೀವೇ ನಿಮ್ಮ ಕಂಟ್ರೋಲ್ ಬಿಟ್ಟು ಇದು ಮಾಡಿಕೊಂಡು ನೀವೇ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ ಅಂತಲೂ ಹೇಳ್ಬೋದು. ಆಮೇಲೆ ಕ್ವೀನ್ ಆಫ್ ಸಾಟ್ಸ್ ಕೂಡ ಇದೆ ಇಲ್ಲಿ, ಬಾಟಮ್ ಆಫ್ ದ ಕಾರ್ಡ್. ಡೆಫಿನೆಟ್ಲಿ ತುಂಬ ಸ್ಟ್ರಿಕ್ಟಾಗಿ ಡಿಸಿಷನ್ ಮಾಡೋ ಒಂದು ಕೆಪ್ಯಾಸಿಟಿ ಇರೋ ಫೀಮೇಲ್ ಇರ್ಬೋದು, ಇಲ್ಲ ಮೇಲ್ ಇರ್ಬೋದು. ಸೊ ಫೆಬ್ರವರಿ ಮಂತಲ್ಲಿ ಡೆಫಿನೆಟ್ಲಿ ನೀವು ತುಂಬ ಡಿಸಿಷನ್ನ ತೊಗೋತೀರಾ, ಅದು ಫಾಲೋನೂ ಮಾಡ್ತೀರಾ ಅಂತ ಅನಿಸ್ತಿದೆ. ಹಾಗಾಗಿ ಫಸ್ಟ್ ಕಾರ್ಡ್ ಏಸ್ ಆಫ್ ಸಾಟ್ಸ್ ಇದೆ, ಸಮ್ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಆಮೇಲೆ ಈ 2 of Swords ಎನರ್ಜಿ ಕೂಡ ಕ್ಲಿಯರ್ ಆಗುತ್ತೆ. ಅದನ್ನ ಇದನ್ನ ಅಂದ್ಕೊಂಡು ಒಂದು ಟೆನ್ಷನಲ್ಲಿರೋ ಒಬ್ಬರು ಪರ್ಸನ್ಗೂ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲ ಮದರ್ ಇಶ್ಯೂ ಇರೋದ್ರಿಂದ ಮದರ್ ಇಶ್ಯೂಸ್ನೂ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಬಾಸ್ ಎನರ್ಜಿ ಕೂಡ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಏಂಜಲ್ಸ್ ನಿಮಗೇನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತಿದ್ದಾರೆ ಫಾರ್ ದ ಮಂತ್ ಆಫ್ ಫೆಬ್ರವರಿ ಅಂದರೆ ಆಸ್ಕ್ ಯುವರ್ ಏಂಜಲ್ಸ್ ಅಂತಲೇ ಬಂದುಬಿಟ್ಟಿದೆ. ಐ ಥಿಂಕ್ ನೀವು ಹೆಲ್ಪ್ ನೀವು ಪಾಸಿಟಿವ್ ಎನರ್ಜಿ ತುಂಬ ಕಮ್ಮಿ ಇದೆ ನಿಮ್ಮ ನೀವು ಇರೋ ಪ್ಲೇಸಲ್ಲಿನೂ ಅಂತ ಹೇಳ್ಬೋದು. ಐ ಥಿಂಕ್ ನೀವು ನಿಮ್ಗೆ ಏನು ಬೇಕು ಅನ್ನೋದಿದೆ ಏಂಜಲ್ಸಿಗೆ ಕೇಳಿ, ಇಲ್ಲ ನೀವು ಯಾವ ದೇವ್ರನ್ನ ನಂಬ್ತೀರಾ ಆ ದೇವ್ರನ್ನ ಕೇಳಿ, ನೋ ಪ್ರಾಬ್ಲಮ್. ಸೊ ನೀವು ಮನಸ್ಸಿಂದ ಕೇಳಿ, ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಬಟ್ ನೀವು ತುಂಬ ಹಾನೆಸ್ಟಾಗಿ ಕೇಳಬೇಕಾಗುತ್ತೆ. ಇಟ್ಸ್ ನಾಟ್ ಲೈಕ್ ಸಿಂಪ್ಲಿ ನಾನು ಕೇಳೋದಂತ ಅಲ್ಲ, ತುಂಬ ಮನಸ್ಸಿಂದ ಕೇಳಿ. ನೀವು ಏನು ಟೈಮ್ ಸುಮ್ಮನೆ ವೇಸ್ಟ್ ಮಾಡ್ಕೋತಿದ್ದೀರೋ ಹರ್ಟ್ ಆಗಿ ಅಳ್ಕೋತಾ, ಅದೆಲ್ಲ ಟೈಮ್ ಬಿಡಿ. ಇಮೋಷ್ನಲ್ ಆಗಬೇಡಿ ತುಂಬ. ಆ ಇಮೋಷ್ನಲ್ನೆಸ್ ನೀವು ಏನು ಆಗ್ತಿದ್ದೀರೋ ಅದು ದೇವ್ರ ಮುಂದೆ ತೋರಿಸ್ಕೊಳ್ಳಿ, ಅವ್ರ ಮುಂದೆ ತೋರಿಸ್ಕೋಬೇಡಿ ಅಂತಲೂ ಹೇಳ್ಬೋದು.
ಮಾಡ್ಕೋಬಹುದು. ಆಮೇಲೆ ನಿಮ್ಮ ಹೆಲ್ತ್ ಕೂಡ ರಿಕವರಿ ಮಾಡ್ಕೋಬೇಕಾಗುತ್ತೆ ಕೆಲವೊಬ್ರಿಗೆ ಇಲ್ಲಿ ಫೆಬ್ರವರಿ ಮಂತಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ಸ್ ಇಟ್ ಫಾರ್ ನೌ ಗೈಸ್, ಟೇಕ್ ಕೇರ್.